ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯ ಕಳಸವನ್ನು ಯಾವ ಸಮಯದಲ್ಲಿ ಯಾವ ದಿನ ವಿಸರ್ಜನೆ ಮಾಡಬೇಕು ಅನ್ನೋದರ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ನಂಬರ್ಗೆ ಕಾಲ್ ಮಾಡಿ ಹಾಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ದೀಪಾವಳಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆ ಈ ವರ್ಷ ನವೆಂಬರ್ ನಾಲ್ಕನೇ ತಾರೀಕು ಗುರುವಾರ ಇತ್ತು ಇನ್ನು ಈ ದೀಪಾವಳಿಯ ಧನಲಕ್ಷ್ಮಿ ಪೂಜೆಯ ಕಳಸವನ್ನು ಕೆಲವೊಬ್ಬರು ಮೂರು ದಿನ ಇಟ್ಕೊಂಡು ಅನಂತರ ವಿಸರ್ಜನೆಯನ್ನು ಮಾಡೋರಿರ್ತಾರೆ ಹಾಗೆ ಇನ್ನು ಕೆಲವರು ಯಾವತ್ತು ಲಕ್ಷ್ಮಿಯನ್ನು ಕೂರಿಸಿರ್ತಾರೋ ಅವತ್ತೇ ಒಂದೇ ದಿನಕ್ಕೆ ವಿಸರ್ಜನೆಯನ್ನು ಮಾಡೋ ಅಂಥವರು ಕೂಡ ಇರ್ತಾರೆ ಹಾಗಾಗಿ ಈ ವರ್ಷ ಧನಲಕ್ಷ್ಮಿ ಪೂಜೆ ಮುಗಿದ ನಂತರ ಸಂಜೆ ಆರತಿ ಎಲ್ಲ ಮಾಡಿ ಒಂದು ಮೂರು ನಾಲ್ಕು ಜನ ಮುತ್ತೈದರಿಗೆ ಕುಂಕುಮವನ್ನು ಕೊಟ್ಟು ಆವತ್ತಿನ ದಿನವೇ ಅಂದರೆ ಗುರುವಾರ ಆಗಿರೋದ್ರಿಂದ ಗುರುವಾರದ ದಿನವೇ ನೀವು ಸ ರಾತ್ರಿ ಮಲ್ಗೋಕ್ಕೆ ಮುಂಚೆ ಕಳಸವನ್ನು ಕದಲಿಸಿ ಮಲ್ಕೊಂಡು ಬೆಳಗ್ಗೆಗೆ ಎತ್ತಿಟ್ಕೊಳ್ಬೋದು ಅಥವಾ ನಿಧಾನಕ್ಕೆ ಎತ್ತಿಟ್ಕೊಳ್ಬೋದು ಎಲ್ಲ ವಸ್ತುಗಳನ್ನು ಅಥವಾ ಮೂರು ದಿನ ನೀವು ಇಟ್ಕೊತೀರಾ ಅಂತಂದರೆ ಶನಿವಾರದ ದಿನ ಬೆಳಗ್ಗೆ ಒಳ್ಳೆ ಟೈಮ್ ನೋಡಿ ಅಂದರೆ ರಾಹುಕಾಲ ಮಗಂಡಲ ಕಾಲದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಒಳ್ಳೆಯ ಸಮಯ ನೋಡಿ ಮತ್ತೆ ನೀವು ಪೂಜೆಯನ್ನು ಮಾಡಿ ಆನಂತರ ಆ ಕಳಸವನ್ನು ಕದಲಿಸಬೇಕಾಗತ್ತೆ ಇನ್ನು ಯಾವುದೇ ಕಾರಣಕ್ಕೂ ಬಲಿಪಾಡ್ಯಮಿ ಎಂದು ಕದಲಿಸಬೇಡಿ ಯಾಕಂದರೆ ಬಲಿಪಾಡ್ಯಮಿ ಈ ವರ್ಷ ಶುಕ್ರವಾರ ದಿನ ಬಂದಿದೆ ನವೆಂಬರ್ ಐದನೇ ತಾರೀಕು ಹಾಗಾಗಿ ಬಲಿಪಾಡ್ಯಮಿಯ ದಿನ ಕಳಸವನ್ನು ಕದಲಿಸೋದು ಬೇಡ ಇನ್ನು ದೇವರ ಪೂಜೆಗೆ ಇಟ್ಟಿರುವಂಥ ಧಾನ್ಯಗಳನ್ನ ಯಾರಿಗಾದರೂ ದಾನವನ್ನು ಕೊಡಬೇಕಾಗತ್ತೆ ಇನ್ನು ಆ ಕಳಸಕ್ಕಿಟ್ಟಿರುವಂಥ ಕಾಯಿ ಅಕ್ಕಿಯನ್ನು ಯಾವುದಾದ್ರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಮನೆ ಮಂದಿ ಸೇವನೆ ಮಾಡಬೇಕು ಇನ್ನು ಕಳಸಕ್ಕೆ ಹಾಕಿರೋಂಥ ನೀರು ಹಾಗೆ ಕಳಸದ ಒಳಗಡೆ ಹಾಕಿರುವಂಥ ವಸ್ತುಗಳೆಲ್ಲದೂ ಕೂಡ ಮತ್ತು ಪೂಜೆಗೆ ಬಳಸಿರುವಂಥ ಹೂಗಳು ಬೇರೆ ವಸ್ತುಗಳೆಲ್ಲದನ್ನು ಕೂಡ ನೀವು ಯಾವುದಾದ್ರೂ ಒಂದು ಮರ ಅಥವಾ ಗಿಡದ ಕೆಳಗಡೆ ಹಾಕಬೇಕು ಅಥವಾ ಹರಿಯೋ ನೀರಿಗೆ ಬಿಟ್ಟರೂ ಪರವಾಗಿಲ್ಲ ಇನ್ನು ಕಳಸವನ್ನು ಕದಲಿಸೋದು ಹೇಗೆ ಅಂತಂದರೆ ಕಳಸದ ಮೇಲಿಂದ ಮೂರು ಸಲ ಬಲಭಾಗಕ್ಕೆ ಕೈಯಲ್ಲಿ ಹೂವನ್ನಾಗಲಿ ಅಥವಾ ಕಾಯನ್ನಾಗಲಿ ಈ ರೀತಿ ಅಂದರೆ ಸಾಕು ಕದಲಿದಂಗೆ ಆಗುತ್ತೆ ಅಥವಾ ಆ ಕಳಸವನ್ನು ಬಲಭಾಗಕ್ಕೆ ಮೂರು ಸಲ ಶೇಕ್ ಮಾಡಿದ್ರೂ ಸಾಕು ಅಥವಾ ಕಳಸದ ಕಾಯಿ ಮತ್ತು ಎಲೆ ಸಮೇತ ಹಿಡ್ಕೊಂಡು ಕೈಯಲ್ಲಿ ಮೇಲಕ್ಕೆ ಎತ್ತಿ ಕೆಳಗಡೆ ಇಟ್ರು ಸಾಕಾಗುತ್ತೆ ಕಳ್ಸ ಆಗುತ್ತೆ ನೀವು ಅನಂತರ ಒಂದು ಸ್ವಲ್ಪ ಬಿಟ್ಬಿಟ್ಟು ಎತ್ತಿಟ್ಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಧನಲಕ್ಷ್ಮಿ ಪೂಜೆಯ ವಿಸರ್ಜನೆ ಸಂಪೂರ್ಣ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್